ಅಲ್ಲೊಬ್ಬ ಸವಾರಿ ಇದ್ದಾನೆ, ಎಲ್ಲೋ ಹೋಗಕ್ಕೆ ಕಾಯ್ತಿದ್ದಾನೆ. ಕೇಳಿ ನೋಡ್ತೇನೆ ನಾನೊಮ್ಮೆ. ಓ ಅಣ್ಣ, ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ನೆಕ್ಸ್ಟ್ ಕ್ರಾಸು. ಬನ್ನಿ, 10 ರೂಪಾಯಿ ಕೊಡಿ. ಇಲ್ಲ ಕಣಪ್ಪ, ನಿನ್ನ ಆಟೋದಲ್ಲಿ ನಾನು ಬರೋಲ್ಲ. ನಿನ್ನ ಆಟೋ ಸರಿ ಇಲ್ಲ. ಹಿಂದಿನ ಸಾರಿ ನಿನ್ನ ಆಟೋದಲ್ಲಿ ಜಸ್ಟ್ ಮಿಸ್ ನಾನು. ಅಣ್ಣ ಏನು ಆಗಲ್ಲ, ನೀವು ಬನ್ನಿ. ಎಲ್ಲ ಆಗ್ಬೇಕಣ. ನೆಕ್ಸ್ಟ್ ಕ್ರಾಸು 20 ರೂಪಾಯಿ ಅಣ್ಣ. 20 ರೂಪಾಯಿ ಕಮ್ಮಿ ಮಾಡು. ಅಲ್ಲಿಂದ ಹಿಂದೆ ಬರೋವಾಗ ಬಾಡಿಗೆ ಸಿಗಲ್ಲ. 20 ರೂಪಾಯಿ ಕೊಟ್ರೆ ಕರ್ಕೊಂಡು ಹೋಗ್ತೇನೆ, ಇಲ್ಲ ಅಂದ್ರೆ ಇಲ್ಲ. ಸರಿ ಹೋಯ್ತು, ನೋಡಿ ನೋಡಿ. ನೋಡಪ್ಪ, ನಾನು 10 ರೂಪಾಯಿ ಅಂತಂದೆ. ನನ್ನ ಆಟೋ ಸ್ವಲ್ಪ ಸರಿ ಇಲ್ಲ, ಹೌದು. ನನ್ನ ಆಟೋ ಬಿಟ್ಟು 20 ರೂಪಾಯಿ ಕೊಟ್ಟು ಹೋದ. ಶೆಕ್ ಮಾರೆ. ಏನ್ ರಾಜ, ಬೆಳಿಗ್ಗೆ ಬೆಳಿಗ್ಗೆ ಸವಾರಿ ಮಿಸ್ ಆಯ್ತಾ? ಮತ್ ಏನ್ ಮಾಡ್ಲಿ ಹೇಳು. ಹಾ, ನೀನೆ ಎತ್ಕೊಂಡಿದ್ದಲ್ವಾ? ಹಾ, ನಾನಂತೂ ಎತ್ತೀನಿ, ಕಾಂಪಿಟೇಷನ್ ಅಲ್ವಾ. ಅರೆ ಅಣ್ಣ, ನಿಂಗೆ ಅರ್ಥ ಆಗಲ್ವಾ? ನಿನ್ನ ಈ ಸರಿ ಇಲ್ದಿರೋ ಆಟೋದಲ್ಲಿ ಯಾರು ಬರಲ್ಲ. ಈ ಆಟೋ ಈಗ ಹಳೇದಾಗೋಗಿದೆ. ಅರೆ, ಹಳೆ ಆಟೋ ನೋಡಿನೇ ಜನ ಓಡೋಗ್ತಾರೆ, ಇನ್ನು ಕುತ್ಕೊಳ್ಳೋದೆಲ್ಲಿಗೆ? ಅಣ್ಣ, ಶಾಂಪಕೂರ್ಗ್ ಹೋಗ್ಬೇಕು. ಹಾ ಅಕ್ಕ, ಬನ್ನಿ ನನ್ನ ಆಟೋದಲ್ಲಿ ಬನ್ನಿ. ಅಯ್ಯೋ ಅಣ್ಣ, ನಾನ್ ಬೇಗ ಹೋಗ್ಬೇಕ್ರಿ, ನಿಮ್ಮ ಆಟೋ ತುಂಬಾ ಸ್ಲೋ ಆಗಿ ಹೋಗುತ್ತೆ. ಅಕ್ಕ ಬನ್ನಿ, ಅಕ್ಕ ನನ್ನ ಆಟೋಲ್ ಬನ್ನಿ ನೀವು. ನಂದ್ ಆಟೋ ಅಲ್ಲ, ಏರೋಪ್ಲೇನ್. ಎಷ್ಟು ಬೇಗ ತಲುಪಿಸ್ತೀನಿ ನೋಡಿ. ಏನ್ ರಾಜು ಅಣ್ಣ, ಹೇಗಿದ್ಯಾ? ನೋಡಿದ್ಯಲ್ವಾ ನೀನು ಹೇಗ ಅವಳು ನಿನ್ನ ಬಿಟ್ಟು ಬೇರೆ ಆಟೋಗ್ ಹೋದ್ಲು. ದಿನ ಹೋದಾಗೆ ನೀ ಆಟೋನು ಹಾಳಾಗ್ತಾನೆ ಇದೆ. ಏನ್ ಮಾಡ್ಲಿ, ಹೊಸ ಆಟೋಗಂತೂ ತುಂಬಾ ದುಡ್ಡು ಖರ್ಚಾಗುತ್ತೆ. ತಕೊಳ್ಳಿಲ್ಲ ಅಂದ್ರೆ ಜನನು ಬರೋದೇ ಇಲ್ಲ ನನ್ನ ಆಟೋಕೆ. ಅಯ್ಯೋ ದೇವ್ರೆ, ಏನಾದ್ರೂ ಒಂದು ದಾರಿ ತೋರಿಸು. ಎಷ್ಟು ದಿನಗಳಿಂದ ಆಲೋಚನೆ ಮಾಡ್ತಿದ್ದೆ, ದೊಡ್ಡ ವ್ಯಾಪಾರ ಮಾಡಿ ತುಂಬಾ ದುಡ್ಡು ಮಾಡೋಣ ಅಂತ. ಆದ್ರೆ ಇದು ಹೇಗ್ ಸಾಧ್ಯ? ಜನನೇ ಇಲ್ದೆ ಹೀಗೆ ಕುತ್ಕೊಳ್ಳೋದು ಸರಿಯಲ್ಲ. ಹಾ, ಏನಾದ್ರೂ ಉಪಾಯ ಮಾಡ್ಲೇಬೇಕು. ಅರೆ ಈ ಐಡಿಯಾ ಯಾಕೆ ಬರ್ಲಿಲ್ಲ ನಂಗೆ? ನನ್ನ ರಿಕ್ಷಾದಲ್ಲಿ ನಾನು ಫ್ಯಾನ್ ಹಾಕಿ ಮತ್ತೆ ಪೇಪರು ಬುಕ್ ಎಲ್ಲ ಇಟ್ರೆ ಆಗ ಜನರಿಗೆ ಆಟೋದಲ್ಲಿ ಗಾಡಿ ಅನುಭವ ಇರುತ್ತೆ. ಹಾ, ಹೀಗೆ ಮಾಡಬೇಕು. ಇದಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಟಕ ಟಕ್ 5-star ಆಟೋ. ಈಗ ನಾನು ನೋಡ್ತೀನಿ ಜನ ನನ್ನ ಆಟೋ ಬಿಟ್ಟು ಬೇರೆ ಆಟೋಗೆ ಹೇಗೆ ಹೋಗ್ತಾರಂತ. ಇಲ್ಲ ಇಲ್ಲ ಇಲ್ಲ, ಮೊನ್ನೆ ನಾನು ನಿಂಗೆ ಜಾಸ್ತಿ ಕೊಟ್ಟು ಹೋಗಿದ್ದಲ್ಲೋ, ಈಗಂತೂ ನೀನು ಜಾಸ್ತಿನೇ ಕೇಳ್ತಾ ಇದೀಯೋ. ಆಗಲ್ಲ ಬಿಡು, ನಾನಂತೂ ನಿನ್ನೊಳ್ ಬರಲ್ಲ, ಬಿಡು ಬಿಡು. ಅಣ್ಣ ಆಗೋದಿದೇನೆ, ಬೇಕಾದ್ರೆ ಬನ್ನಿ, ಇಲ್ಲ ಅಂದ್ರೆ ಬಿಡಿ ಅಷ್ಟೇ. ಏನಣ್ಣ, 20 ರೂಪಾಯಿಗೆ ಬರ್ತೀನಿ, ಬರ್ತೀರಾ? ಅಯ್ಯೋ ಏನ್ ಆಟೋ ಇದು? ಓವೋ, ಇದು ರಾಜುನ 5-star ಆಟೋ. ಬನ್ನಿ 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 ನೀವು ಬನ್ನಿ. ಅರೆ ರಾಜು ಹತ್ರ ಈಗ ಆಟೋ ಹೇಗ್ ಬಂತು? ಕಕ್ಕ ಯಾರೇ ಗೊತ್ತ. ಹಾ ಆದ್ರೆ ಹುಡುಕ್ಬೇಕು. ಏನ್ ಮಾಡುತ್ತೆ ರಾಜು, ಎಷ್ಟು ಒಳ್ಳೆ ಸೀಟು, ಗಾಳಿನೂ ಬರ್ತಿದೆ, ಆ ಸೂಪರ್ ಇದೆ. ಇದಂತೂ 5-star ಫೀಲಿಂಗ್. ಮತ್ತೇನು, ಸುಮ್ಮನೆ ದುಡ್ಡು ತಕೊಳ್ತೀನಾ ನಾನು ನಿಮ್ಮ ಹತ್ರ? ಹೇಗ್ ಕೊಡ್ತೀರೋ ಅದ್ರ ಎಲ್ಲ ಅನುಭವನು ನೀವು ತಕೊಳ್ಳಿ. ಹಾ, ಅದು ಇಷ್ಟು ಕಮ್ಮಿ ದುಡ್ಡಲ್ಲಿ ಒಳ್ಳೆ ಕೆಲಸ ಮಾಡಿದ್ಯ ನೀನು. ನಿನ್ ಬಗ್ಗೆ ಎಲ್ಲರೂ ಹೇಳ್ತೀನಿ ನಾನು. ವಾ, ಇವತ್ತಂತೂ ಒಳ್ಳೆ ಇನ್ಕಮ್ ಆಗಿದೆ. ಏನ್ ರಾಜು ಅಣ್ಣ, ಆಟೋ ಚೆನ್ನಾಗ್ ಮಾಡಿದೀಯಾ? ಇನ್ನೇನ್ ಮಾಡೋದಣ್ಣ, ಬಿಸ್ನೆಸ್ ಅಲ್ಲಿ ಇರ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಬೇಕಲ್ವಾ? ಮಾತಾಡೋದಕ್ಕೂ ಕಲ್ತ್ಕೊಂಡಿದ್ಯಾ ನೀನು? ಅಣ್ಣ ಶಾಂಪಕೂರ್. ಬನ್ನಿ ಅಕ್ಕ ಬನ್ನಿ. ಅವ್ರೇ ದೇವ್ರೇ, ನೀನು ಆಟೋನ ಗಾಡಿ ಮಾಡ್ಬಿಟ್ಟಿದ್ಯಾ?
ಮತ್ತು ಎಷ್ಟು ತಗೋತೀಯ ಹೇಳು? ನೀನ್ ಇದ್ರಲ್ಲಿ ಕರ್ಕೊಂಡೋದ್ರೆ ತುಂಬಾ ತಗೋತೀಯ ಅನ್ಸುತ್ತೆ. ಇಲ್ಲ ಅಕ್ಕ, ನೀವು ಟೀಚರ್ ಅಲ್ವಾ? ನನ್ನ ಆಟೋ ಟೀಚರ್ಸು ಮತ್ತೆ ಡಾಕ್ಟರ್ಗೆ ಫುಲ್ ಫ್ರೀ. ಏನ್ ಹೇಳ್ತಿದ್ದೀರಾ? ಹೌದಕ್ಕ, ನೀವು ಮಕ್ಳಿಗೆ ಕಲ್ಸಿ ಸಮಾಜಕ್ಕೆ ಒಳ್ಳೇದ್ ಮಾಡ್ತೀರಾ, ಮತ್ತೆ ಡಾಕ್ಟ್ರು ಜನರನ್ನ ಉಳಿಸಿ ಸಮಾಜ ಸೇವೆ ಮಾಡ್ತಾರೆ. ಅದಕ್ಕೋಸ್ಕರನೆ ನಾನ್ ನಿಮ್ಮ ಹತ್ರ ದುಡ್ಡು ತಕೊಳ್ಳಲ್ಲ. ಏನೋ ಇದು, ಬಾರಿ ಹಾರಾಡ್ತಿದ್ದಾನೆ ಇವನು, ನಮ್ ಜನ ನಮ್ಮ ಎದುರೇ ಹಾರಿಸ್ತಿದ್ದಾನೆ ಇವನು. ಅದೇ 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 ನೋಡ್ತಿದ್ದೀನಿ ನಾನು. ಇವತ್ ರಾತ್ರಿನ ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ ಬಿಸ್ನೆಸ್ ಅಂತೂ ಬಂದಾಗೋಗುತ್ತೆ. ಅಯ್ಯೋ, ನನ್ನ ಆಟೋನ ಈ ಸ್ಥಿತಿಗೆ ಯಾರು ತಂದಿದ್ದು? ಅಯ್ಯೋ ದೇವ್ರೆ, ಅಯ್ಯೋ ನನ್ನ ಆಟೋ ಮುಗೀತು. ಅಯ್ಯೋ ದೇವ್ರೆ, ನನ್ನ ಆಟೋದ ಈ ಕಂಡೀಷನ್ ಯಾರು ಮಾಡಿದ್ದು? ಅಯ್ಯೋ ದೇವ್ರೆ. ಏ ಇನ್ನ ರಾಜು ಬರಲ್ಲ, ಎಲ್ಲ ಪ್ಯಾಸೆಂಜರು ನಮ್ಮ ಹತ್ರನೇ ಬರ್ತಾರೆ. ಅಣ್ಣ ಹೋಗ್ಬೇಕಾ, ಬನ್ನಿ. ಇಲ್ಲ ಇಲ್ಲ ರಾಜು, ಎಲ್ಲಿ ಇನ್ನು ಬಂದಿಲ್ವಾ? ಇಲ್ಲ ಅಣ್ಣ, ಅವನಿನ್ನು ಬರಲ್ಲ. ಅಲ್ವೇ, ಈ ಸಮಯದಲ್ಲಿ ಬರ್ತಾನೆ. ರಾಜು ಇನ್ನ ಬಂದಿಲ್ವಾ? ಅವರ ಆಟೋನ ಇನ್ನ ಕಾಣಿಸ್ತಿಲ್ಲ. ಅವನಿನ್ ಬರಲ್ಲ ಮೇಡಮ್, ನನ್ನ ಆಟೋಲಿ ಬನ್ನಿ ನೀವು. ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಏನ್ ಅರ್ಥ? ಅವನ ಆಟೋ ಮುರಿದು ಹೋಗಿದೆ. ಉರ್ದೋಯ್ತಾ? ಅಯ್ಯೋ ಇಲ್ಲ ಇಲ್ಲ, ನಾವು ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಹೌದು ಹೌದು, ನಾವು ರಾಜು ಮನೆಗೆ ಹೋಗೋಣ, ಬನ್ನಿ ನೀವೀಗ. ಇದು ಆ ಎರಡು ಆಟೋದವ್ರ ಕೆಲ್ಸ, ನಂಗ್ ಗೊತ್ತಿದು. ಏನ್ ಮಾಡೋದು ರಾಜು, ಸಹಾಯ ಖಚಿತವಾಗ್ಲು ಮಾಡ್ಬೇಕಲ್ವಾ? ಆದ್ರೆ ನಾನೀಗ ಏನ್ ಮಾಡ್ಲಿ, ಇದ್ದ ದುಡ್ಡೆಲ್ಲ ನಾನು ಆಟೋನ ರಿನೋವೇಶನ್ ಮಾಡೋದಕ್ಕೆ ಹಾಕಿದೆ, ಈಗ ಏನೂ ಇಲ್ಲ ನನ್ನ ಹತ್ರ. ಚಿಂತೆ ಮಾಡ್ಬೇಡ ರಾಜು, ನೀನ್ ಒಳ್ಳೆ ಹುಡುಗ, ನಾವು ಚಂಡ ಎತ್ತಿ ನಿನ್ ರಿಕ್ಷಾನ ರಿಪೇರಿ ಮಾಡ್ಸೋಣ. ಹಾ ರಾಜು, ಡಾಕ್ಟರ್ಸ್ನ ಮತ್ತೆ ಟೀಚರ್ಸ್ನ ನೀನು ಫ್ರೀಯಾಗಿ ಕರ್ಕೊಂಡು ಹೋಗ್ತೀಯ, ಕರ್ಕೊಂಡ್ ಬರ್ತೀಯ, ನಿನ್ಗೋಸ್ಕರ ನಾವು ಇಷ್ಟು ಮಾತ್ರ ಮಾಡೋದಿಲ್ವಾ ಹೇಳು? ಏನು, ನಾವು ರಿಕ್ಷಾ ಹೊಡೆದಾಕಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಹಾ ಹಾ, ಏನು ಪ್ರಯೋಜನ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಅವನು ಎಲ್ಲರಿಗೂ ಪ್ರೀತಿ ಕೊಟ್ಟು ಅವರನ್ನೆಲ್ಲ ಒಳಗಾಕೊಂಡಿದ್ದಾನೆ. ನನಿಗೂ ಕೂಡ ಅದೇ ಅನ್ಸ್ತಾ ಇದೆ ಕಣೋ. ನಾವು ಜನರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವರೇ ನಮ್ಮ ಆಟೋನ ಹತ್ತಾರೆ. ನೀನೇನು ಸರಿಯಾಗಿ ಹೇಳ್ದೆ ಅಣ್ಣ, ನಾವು ಚೇಂಜ್ ಆಗ್ಬೇಕಿನ್ನು. ಇದಾದ ನಂತರ ರಾಜು ಹಿಂದೆನೆ ನೋಡ್ಲಿಲ್ಲ. ದಿನ ಹೋದಾಗೇನೆ ಅವನ ಆಟೋ ತುಂಬಾ ಜನಪ್ರಿಯ ಆಯ್ತು. ಅವನೊಬ್ಬ ತುಂಬಾ ದುಡ್ಡಿರೋ ಆಟೋ ಡ್ರೈವರ್ ಆದ. ಎಲ್ಲರವನನ್ನ ಕರೋಡ್ಪತಿ ಆಟೋದವನು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು.